ಸಿಂಹಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಒಂದು ಅರ್ಥಪೂರ್ಣವಾದಂಥ ಒಂದು ಕಿರುಚಿತ್ರ ಮುಹೂರ್ತ ಆಗ್ತಾ ಇರೋದು ಬಹಳ ಸಂತೋಷ ವಿಚಾರ. ತಮ್ಮೆಲ್ಲರಿಗೂ ಗೊತ್ತಿದೆ ಹುಣಸೂರಿನ ಅಲ್ಲ ಇಡೀ ರಾಜ್ಯದಲ್ಲೇ ರಾಷ್ಟ್ರದಲ್ಲೇ ಹೆಸರು ವಾಸಿಯಾದಂಥ ಕಲಾವಿದರು ನಮ್ಮ ಹುಣಸೂರು ಕೃಷ್ಣಮೂರ್ತಿಯವರ ಜನ್ಮಭೂಮಿ ಆ ಜನ್ಮಸ್ಥಳ ಜೊತೆಗೆ ಇನ್ನಿತರ ಮೇರು ಚಿತ್ರ ನಿರ್ಮಾಪಕರಾದಂಥ ದ್ವಾರಕೀಶವರು ಮತ್ತೊಬ್ಬ ಅತ್ಯುತ್ತಮ ರಾಷ್ಟ್ರಮಟ್ಟದ ನಿರ್ದೇಶಕರಾದಂಥ ಯೋಗೀಶ್ವರು ದೊರೆ ಭಗವಾನ್ ಅವರು ಹಲವಾರು ಈ ಸಾಹಿತಿಗಳು ಈ ಹುಟ್ಟಿದಂಥ ಜಾಗದಲ್ಲಿ ಮಾಡ್ತಿರೋದು ಬಹಳ ಒಂದು ಸಂತೋಷದ ವಿಚಾರ. ಅದೇ ರೀತಿ ಹುಣಸೂರಿನಲ್ಲಿ ಇವತ್ತೇನು ಗಾಳಿ ಹೇಳಿದೆಲ್ಲ ಸತ್ಯ ಅನ್ನೋ ಒಂದು ಕಿರುಚಿತ್ರ ಉದ್ಘಾಟನೆ ಆಗ್ತಾ ಇದೆ. ಆ ವೇದಿಕೆ ಮೇಲಿರ್ತಕ್ಕಂಥ ಅಧ್ಯಕ್ಷರು ಅನುಶಾಲವರು ನಾಗರಾಜರವರು ಭೋಜರವರು ವಿಶೇಷವಾಗಿ ಶೈಲೇಂದ್ರ ಅವರು ಐ ಮೀನ್ ಶೈಲೇಶ್ ಅವರು ಬಗ್ಗೆ ಕೇಳ್ಪಟ್ಟೆ ಖುಷಿ ಆಯಿತು. ತಾಲೂಕಿನಲ್ಲಿ ಅಂತ ಒಬ್ಬ ಕಲಾವಿದ ಬಂದು ಈ ಒಂದು ಚಿತ್ರಕ್ಕೆ ನಿರ್ದೇಶನ ನೀಡಿದ ಸಂತೋಷದ ವಿಚಾರ. ಅದೇ ರೀತಿ ನಮ್ಮ ಪತ್ರಕರ್ತ ಸ್ನೇಹಿತನ ಮಗ ಭರತ್ ಅವನು ಕೂಡ ಈ ಚಿತ್ರದ ಮುಖಾಂತರ ನಾಯಕ ಪಾತ್ರದಲ್ಲಿದ್ದಾರೆ. ಇನ್ನೂ ಹಲವು ಹೊಸ ಕಲಾವಿದರುಗಳು ಪರಿಚಿತರಾಗ್ತಾ ಇದ್ದಾರೆ ಈ ಚಿತ್ರದ ಮುಖಾಂತರ. ಶುಭವಾಗಲಿ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಸ್ನೇಹಿತ ಕುಮಾರ್ ಅರಸೇಗೌಡರು ಇವತ್ತೇನು ಹುಣಸೂರು ತಾಲೂಕಿನ ಕಲೆ ಅಂದರೆ ರಂಗಭೂಮಿಯ ಕಲೆ ಚಿತ್ರನಟನೆ ಇವೆಲ್ಲನೂ ಕೂಡ ಸ್ವಲ್ಪ ಸಾಹಿತ್ಯ ಸಂಗೀತಗಳನ್ನೆಲ್ಲನೂ ನಶಿಸಿ ಹೋಗುವಂಥ ದಿನದಲ್ಲಿ ಇನ್ನೂ ಕೂಡ ಅದನ್ನು ಉಳಿಸಿ ಬೆಳೆಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಭಗವಂತ ಅವ್ರಿಗೆ ಬೆನ್ನಿಗೆ ಸದಾ ನಿಲ್ಲಿ ಅವರ ಆಶೀರ್ವಾದ ಯಾವಾಗಲೂ ಇರಲಿ ಅಂತ ನಾನೊಂದು ಶುಭ ಕೋರಿ ಈ ಚಿತ್ರ ಯಶಸ್ವಿಯಾಗಲಿ ಪ್ರತಿಯೊಂದು ಮನೆಯನ್ನು ತಲುಪಲಿ ಅಂತ ಮತ್ತೊಮ್ಮೆ ಶುಭ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ.